ನನ್ನ ಹೆಸರು ಹೊನ್ನೂರ ಟಿ, ಪ್ರಥಮ ವರ್ಷದ ಪ್ರಶಿಕ್ಷಣಾರ್ಥಿ. ಈಗ ನಾನು ಹೇಳ್ತಕ್ಕಂಥ ಕಾನ್ಸೆಪ್ಟ್ ಏನಪ್ಪ ಅಂದರೆ, ನಮಗೆ 8 ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಅದರಲ್ಲಿ ಒನ್ ಬೈ ಒನ್ ಸೀರಿಯಲ್ ಪ್ರಕಾರ ನೋಡ್ತಾ ಹೋದರೆ ನಾವು ಹೇಗೆ ನೆನಪಿಟ್ಕೊಳ್ಬೇಕಂತ ಈ ಒಂದು ಸೂತ್ರದ ಮೂಲಕ ತಿಳಿಸ್ಕೊಡ್ತೀವಿ. ಅದು ನಮ್ಮ ಫ್ರೆಂಡು ಇಮಾಮ್ ಮತ್ತು ಬಸಪ್ಪ ಮಾಡಿಕೊಡ್ತಾರೆ. ಸರ್ ಹೇಳ್ತೀನಿ ಸರ್. ಈಗ ಇದೊಂದು ಟ್ರಿಕ್ಸು, ಕುದಿಸಿದ ಮಾವಿನಕಾಯಿ ಚಟ್ನಿ ಅಂತ. ಇದರಲ್ಲಿ 8 ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರ ಹೆಸರುಗಳು ಬರ್ತವೆ. ಹೇಗಪ್ಪ ಅಂದ್ರೆ, ಇಲ್ಲಿ ಕೂ ಐತೆ, ಬರಿತಾ ಹೋಗ್ತಾನೆ ಇಮ್ಮ ಅವರು. ಕೂ ಅಂದ್ರೆ ಏನಲ್ಲಿ? ಓಕೆ, ಕುಯಂ ಫಸ್ಟ್ದಾಗಿ ಕುಯಂ ಸ್ವಲ್ಪ ಬೇಗ ಬರ್ರಿ ಫಾಸ್ಟ್. ನೆಕ್ಸ್ಟ್ ಓಕೆ, ಕುಯಂ ಬಂದ್ಮೇಲೆ ಇಲ್ಲಿ ಡಿ ಬರುತ್ತೆ, ದೀನ ದ ಅಂತ ತಗಂತೀವಿ, ಇಲ್ಲಿ ದರ ಬೇಂದ್ರ ಆಗುತ್ತೆ. ಓಕೆ ನೆಕ್ಸ್ಟ್, ಆಮೇಲೆ ಸೀನಾ ಬರ್ಲಿಲ್ಲ ಕುದಿಸಿದ್ದ ಮೂರ ತಗೊಂತೀರಾ ಫಸ್ಟ್? ಓಕೆ, ಮಾ ಅಂದ್ರೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್. ಓಕೆ ಓಕೆ ನೆಕ್ಸ್ಟ್, ವಿ ಅಂದ್ರೆ ವಿಕ್ರು ಗೋಕಾಕ್. ಓಕೆ, ವಿನಾಯಕ ಕೃಷ್ಣ ಗೋಕಾಕ್ ಅಂತ. ಓಕೆ, ಕಾ ಅಂದ್ರೆ ಗಿರೀಶ್ ಕಾರ್ನಾಡ್. ಓಕೆ, ಬಂದಿಲ್ಲ ಕಾ ಅಂದ್ರೆ ಗಿರೀಶ್ ಕಾರ್ನಾಡ್. ಓಕೆ ನೆಕ್ಸ್ಟ್, ಆಮೇಲೆ ಈ ಐತೆ, ಈ ತಗೊಳಲ್ಲ, ಇಲ್ಲಿ ಯು ಆರ್ ಅನಂತಮೂರ್ತಿ ಅಂತ ತಗೊಂತೀವಿ. ಯಾಗೆ ಯು ಆರ್ ಅನಂತ ಅಂತ ಅಂತೀರಾ? ಓಕೆ ನೆಕ್ಸ್ಟ್, ಚಾ ಬಂದ್ಬಿಟ್ಟು ಚಂದ್ರಶೇಖರ್ ಕಂಬಾರ್. ಚಂದ್ರಶೇಖರ್ ಕಂಬಾರ್ ನೀ ಇಲ್ಲ, ಇಲ್ಲ ಸರ್, ಚಟ್ನಿ ಇಲ್ಲ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್.